ಪ್ರಧಾನಿ ಮೋದಿ ಘೋಷಣೆ ಮಾಡಿರುವ ಆತ್ಮನಿರ್ಭರ್ ಯೋಜನೆಯಲ್ಲಿ ಶೇಕಡಾ 70ರಷ್ಟು ಜನ ಫಲಾನುಭವಿಗಳಾಗಿದ್ದಾರೆ ಯೋಜನೆಯನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕೇಂದ್ರ ಯೋಜನೆಗಳು ಅನುಷ್ಠಾನಗೊಳಿಸುತ್ತಾ ಇರೋ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 32 ಬ್ಯಾಂಕ್ನಲ್ಲಿ 5003 ಖಾತೆಗಳಿಗೆ 107 ಕೋಟಿ ಹಣ ಬಿಡುಗಡೆ ಮಾಡಲಾಗಿದೆ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಬಡವರ ಕಲ್ಯಾಣ ಯೋಜನೆ ಸೇರಿದಂತೆ ಹಲವಾರು ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಬಿವೈಆರ್ ಮಾಹಿತಿ ನೀಡಿದರು ತುಕ್ಕು ಹಿಡಿದಂತ ಒಂದು ಉಸ್ಕರ ಭ್ರಷ್ಟಾಚಾರಕ್ಕೆ ಕಡಿವಾಣ ಅಳವಡಿಸಿಕೊಂಡು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಅವರು ತೆಗೆದುಕೊಂಡಂತ ತೀರ್ಮಾನಗಳು ಇರಬಹುದು ಆ ತೀರ್ಮಾನದ ಮುಖಾಂತರ ಆ ತೀರ್ಮಾನ ಕೇವಲ ಪತ್ರಿಕೆಯಲ್ಲಿ ಮಾತ್ರ ಉಳಿಬಾರದು ಅವರು ತೀರ್ಮಾನ ತೆಗೆದುಕೊಂಡು ಕೆಲವೇ ಕೆಲವು ದಿನಗಳಲ್ಲಿ ತಿಂಗಳಲ್ಲಿ ಈಗಾಗಲೇ ಅವರು ಕೊಟ್ಟಂತ ಯೋಜನೆಗಳು ಜನರಿಗೆ ಮುಟ್ಟುವಂತ ಕೆಲಸ ಕಾರ್ಯಗಳು ಆಗ್ತಾ ಇದೆಯಾ ಇಲ್ಲ ಇದರ ಬಗ್ಗೆ ತುಂಬಾ ಹಗುರವಾಗಿ ಮಾತಾಡುವಂತ ಪ್ರಯತ್ನವನ್ನ ವಿರೋಧ ಪಕ್ಷದ ನಾಯಕರುಗಳು ಮಾಡ್ಕೊಂತ ಬರ್ತಾ ಇದ್ದಾರೆ ಪಾಪ ದೇಶ ಆಡಳಿತ ಇಷ್ಟು ವರ್ಷ ಸುದೀರ್ಘವಾದಂತ ಆಡಳಿತ ನಡೆಸಿದಂತ ವಿರೋಧ ಪಕ್ಷಗಳು ಅವರೇನು ತಪ್ಪುಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಅದರ ಒಂದು ತಳಹದಿ ಮೇರೆಗೆ ನಮ್ಮನ್ನು ಕೂಡ ಅಳೆಯುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕೋವಿಡ್ ಒಂದು ಸಂಕಷ್ಟದ ಒಂದು ಸಂದರ್ಭದಲ್ಲಿ ಗೌರವಿತ ಪ್ರಧಾನಮಂತ್ರಿಗಳು ಸ್ವಾವಲಂಬಿ ಭಾರತ ಪ್ಯಾಕೇಜ್ ಅನ್ನು ಆತ್ಮನಿರ್ಭರ ಭಾರತ ಕರೋನಾ ಹಿನ್ನೆಲೆಯಲ್ಲಿ ನವಭಾರತದ ನಿರ್ಮಾಣ ಆಗಬೇಕು ಅಂತ ಹೇಳಿ ಘೋಷಣೆನ ಮಾಡಿದ್ರು ವೋಕಲ್ ಟು ಲೋಕಲ್ ಅಂಡ್ ಮೇಕ್ ಇಟ್ ಗ್ಲೋಬಲ್ ಸ್ವದೇಶಿ ಸ್ಥಾನೀಯ ವಸ್ತುಗಳಿಗೆ ಉಪಯೋಗ ಆಗಬೇಕು ಪ್ರಪಂಚದ ಮಟ್ಟಿಗೆ ಬ್ರ್ಯಾಂಡಿಂಗ್ ಅನ್ನು ಕೂಡ ಆಗಬೇಕು ಅಂತ ಹೇಳಿ ಕರೆಯನ್ನ ಕೊಟ್ಟಾಗ ಈಗಾಗಲೇ ನಾವು ಮೇ ತಿಂಗಳಲ್ಲಿ ಗೌರವಿತ ಕೇಂದ್ರದ ಆರ್ಥಿಕ ಸಚಿವರಂತ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಮೇ 13 ರಿಂದ ಮೇ 17ನೇ ತಾರೀಕುವರೆಗೂ ಕೂಡ 5 ಪತ್ರಿಕಾಗೋಷ್ಠಿಗಳನ್ನು ನಡೆಸಿ ದೆಹಲಿಯಲ್ಲಿ ಈ ಆತ್ಮನಿರ್ಭರ ಭಾರತದ 20 ಲಕ್ಷ ಕೋಟಿಯ ಘೋಷಣೆಯನ್ನು ಸಂಪೂರ್ಣವಾಗಿ ವಿವರನ ಈಗಾಗಲೇ ಕೊಟ್ಟಿದ್ದಾರೆ ಉದಾಹರಣೆಗೆ ಸಣ್ಣ ಅತಿ ಸಣ್ಣ ಮತ್ತು ಮಧ್ಯಮ ವರ್ಗದ ಕೈಗಾರಿಕೆಗಳಿಗೆ 3 ಲಕ್ಷ ಕೋಟಿ ಸಾಲವನ್ನು ನೀಡಲಿಕ್ಕೋಸ್ಕರ ಘೋಷಣೆಯನ್ನು ಮಾಡಿದರು ಘೋಷಣೆ ಮಾಡಿದ ಯಾವತ್ತು ಮೇ 15ನೇ ತಾರೀಕು ಇವತ್ತು 2 ತಿಂಗಳಾಯಿತು ಘೋಷಣೆಯನ್ನು ಮಾಡಿ ವಿತಿನ್ ಎ ವೀಕ್ ಅಲ್ಲಿ ಜಿಒವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಇಶ್ಯೂ ಮಾಡಿದ್ರು ರಾಜ್ಯ ಸರ್ಕಾರಗಳಿಗೆ ಇಶ್ಯೂ ಮಾಡಿದ್ರು ಈಗಾಗಲೇ ಆ ಕಾರ್ಯಕ್ರಮಗಳು ಕಾರ್ಯರೂಪಕ್ಕೆ ತರುವಂಥ ಪ್ರಯತ್ನಗಳಿಗಾಗಲೇ ಆಗಿದೆ ಎಂಎಸ್ಎಂಇಗಳ ಸಮಸ್ಯೆಗಳ ಒತ್ತಡವನ್ನು ಕಡಿಮೆ ಮಾಡಲಿಕ್ಕೋಸ್ಕರ 20,000 ಕೋಟಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮನ್ನು ಜಾರಿಗೊಳಿಸಲಾಗಿದೆ ಈಗಾಗಲೇ ಮತ್ತು 2 ಲಕ್ಷ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆಗಳಿಗೆ ಈ ಆದ್ಯತೆನ ಕೊಡಬೇಕು ಅಂತೇಳಿ ಈಗಾಗಲೇ ಕಾರ್ಯಕ್ರಮ ಘೋಷಣೆಯನ್ನು ಮಾಡಿದ್ದಾರೆ ಇದರ ಪ್ರಕಾರ ನಮ್ಮ ದೇಶದಲ್ಲಿ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿರ್ಬೋದು ಖಾಸಗಿ ವಲಯದ ಬ್ಯಾಂಕ್ಗಳಿರ್ಬೋದು ಒಟ್ಟು ಮಂಜೂರಾದಂಥ ಖಾತೆಗಳು ಇಡೀ ದೇಶದಲ್ಲಿ 36,28,444 ಸರ್ ಒಟ್ಟು ಈ ಎಂಎಸ್ಎಂಇಗಳಿಗೆ ಈ ಒಂದು
20 ಸಾವಿರ ಕೋಟಿ ಒಂದು ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅನ್ನು ಜಾರಿ ಮಾಡಿದ್ರು ನಮ್ಮ ಕೇಂದ್ರದ ಅಂಕಿಅಂಶ ಪ್ರಕಾರ ಸಾರ್ವಜನಿಕ ವಲಯದ ಬ್ಯಾಂಕ್ಗಳಿರಬಹುದು ಅದೇ ರೀತಿ ಖಾಸಗಿ ವಲಯದ ಬ್ಯಾಂಕ್ಗಳಿರಬಹುದು ಈ ಬ್ಯಾಂಕ್ಗಳಲ್ಲಿ ಈ ಎಂಎಸ್ಎಂಇ ಗೆ ಸಂಬಂಧಪಟ್ಟಂತೆ ಒಟ್ಟು ಬ್ಯಾಂಕ್ ಅಕೌಂಟ್ಸ್ ಇರೋದು 36,28,444 ಇದರಲ್ಲಿ ಇಷ್ಟು ಅಕೌಂಟ್ಸ್ ಇಷ್ಟು ಖಾತೆಗಳಲ್ಲಿ ಈಗಾಗಲೇ 50% ಹತ್ತತ್ರ 15,24,690 ಅಕೌಂಟ್ ಹೋಲ್ಡರ್ಸ್ ಏನಿದ್ದಾರೆ ಆಲ್ರೆಡಿ ಅವರು ಕೇವಲ ಅನೋಸಾಗಿ 1.5 ತಿಂಗಳಲ್ಲಿ ಇದರ ಒಂದು ಲಾಭವನ್ನು ಪಡೆಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ ಅದರ ಪ್ರಕಾರ ನಾನು ಆಗಲೇ ಹೇಳಿದ ಹಾಗೆ 36,28,444 ಖಾತೆಗಳನ್ನು ಕಣ್ಮುಂದಿಟ್ಟುಕೊಂಡು